ಹುಲಿ ಹಲೋ 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 ಒಂದ್ ನಿಮಿಷ ಇವರೇ ರೇಗನ್ನು. ಏನ ರೇಗನ್? ರೇಗನ್ ಯಾವನಪ್ಪ ಇವನು ರೇಗನ್ನು? ರೇಗನ್ನು ಅಂದ್ರೆ ಇವ್ರ ಹೆಸರೇನೋ ಬೇರೆ ಇತ್ತು. 5 ವರ್ಷದ ಮಗ ಆದಾಗ ರಪ್ಪ ಅಂತ ರೇಗ್ಬಿಟ್ಟು ಅವ್ರ ಅಪ್ಪನ ಮೇಲೆ ಗನ್ ತಗೊಂಡ್ಬಿಟ್ಟಿದ್ದ. ಅದಕ್ಕೆ ಅವ್ರ ಅಪ್ಪ ರೇಗನ್ ಅಂತ ಹೆಸರಿಟ್ಟು ರೇಗನ್ ಕಂಡಿಡ್ಕೊಂಡಿದ್ದಕ್ಕೆ ಅದಿರ್ಲಿ. ಇದೇನಯ್ಯ ಇವನ್ ಮೀಸ ಹಿಂಗೈತೆ? ಅಯ್ಯೋ ಈರಪ್ಪನ್ ಮೀಸ ಇದ್ದಂಗೆ. ವಿಷಯ ಗೊತ್ತಿಲ್ವಾ? ಏನು ಪೇಂಟ್ ಕಂಪ್ನಿ ಅವ್ರು 4,000-5,000 ರೂಪಾಯಿ ಕೇಳವ್ರೆ ಯಾಕ ಬ್ರಷ್ ಮಾಡಕ್ ಮೀಸೆನ ಕೊಟ್ಟಿಲ್ಲ ಅವ್ರ ಹಂಗೆ ಇಟ್ಕೊಂಡವ್ರು. ಒಳ್ಳೆ ಲಾಭ. ಓ ಇವಾಗ ಏನಪ್ಪ ಹುಲಿ ಹೊಡ್ಯಾಕ್ ಹೋಯ್ತ? ಹುಲಿ ಹೊಡೆಯದ್ ಎಲ್ಲಿ? ಹುಲಿ ಹೂಲ ಏನ ಹುಲಿ ಹುಲಿನ ಹುಲಿ ಏನ್ ಮಾಡ್ಬೇಕು ಇವಾಗ? ಹುಲಿ ಹೊಡಿಬೇಕು ಎಲ್ಲಿ? ಹುಲಿ ಹುಲಿ ಇಲ್ಲೆಲ್ಲಿ ಇರ್ತೈತೆ, ಕಾಡಲ್ಲಿ ಇರ್ತೈತೆ. ನೀನ್ ಹುಡುಕೊಂಡು ಹೋಗಿ ಹೊಡಿಬೇಕು. ಏನ್ ಕಟ್ ಹಾಕ್ಬಿಟ್ಟು ಹೊಡ್ಸ್ಬಿಡಣ ನಿನ್ ಕೈಲಿಗೆ. ಹುಲಿ ಎಲ್ಲೈತೆ ತೋರಿಸ್ತಾ ಅಂದ್ರೆ ನಾನು ಹೊಡಿತೀನಿ. ಲೇ ನಾವ್ ತೋರ್ಸ್ಗಿರ್ಸಲ್ಲ, ಹುಲಿನ ನೀನು ಕಾಡು ಹುಡುಕೊಂಡು ಹೋಗಿ ಹೊಡೆದು ಬರ್ಬೇಕು. ಹಂಗೆ ಹಂಗ್ ಹೊಡ್ಕೊಂಡ್ ಬಂದ್ರೆ ನಿನಗೇನ್ ಕೊಡ್ಬೇಕು ನಾವು? ಮೀಸೆ ನೋಡಿ ಹೆಂಗೈತೆ. ನಿನಗೆ ಹುಲಿ ಹೊಡ್ಕೊಂಡ್ ಬರಕ್ಕೆ ನಾವೇನ್ ಕೊಡ್ಬೇಕು? ಬೆಳಿಗ್ಗೆ 1/2 ಲೀಟರ್ ಹಾಲು. ಹುಲಿನ ನೀನ್ ಹೊಡಿಯಕ್ಕೆ ನಿನಗೆ ನಾವು ಏನ್ ಕೊಡ್ಬೇಕು? 9 ಗಂಟೆಗೆ 4 ಇಡ್ಲಿ 2 ವಡೆ 2 ಪ್ಲೇಟ್ ಪೂರಿ ತಿನ್ನೋದ್ರಲ್ಲೇ ಅವನಲ್ಲಯ್ಯ ಇವನು. ಯೌ ನೀನ್ ಹುಲಿ ಹೊಡ್ಕೊಂಡ್ ಬಂದ್ರೆ ನಿನಗೆ ನಾವು ಏನ್ ಕೊಡ್ಬೇಕು? ಮಧ್ಯಾಹ್ನ 2 ಮುದ್ದೆ 1 ನಾಟಿ ಕೋಳಿ. ನೀವ್ ಸರಿಯಾಗಿ ಕೇಳ್ರಿ ರೀ, ನೀವ್ ಹಿಂಗ್ ಕೇಳಿದ್ರೆ ಅವ್ರು ಅದೇ ಹೇಳ್ತಾರೆ. ಸರಿಯಾಗಿ ಕೇಳಿ, ನೆಗದ್ ಬಿದ್ದು ಹೋಗ್ಲಪ್ಪ. ಬಿಸಿಗೆ ಬನ್ನಿ. ಈಗ ನೀನ್ ಹುಲಿ ಹೊಡ್ಕೊಂಡ್ ಬಂದ್ರೆ ನಿನಗೊಂದು 10,000 ರೂಪೀಸ್ ಕೊಡೋಣ. 10,000 ರೂಪೀಸ್? 700 ರೂಪಾಯಿ ಕಮ್ಮಿ, 1 ಪೈಸಾ ಕಮ್ಮಿ ಇದ್ರು ಮುಟ್ಟಲ್ಲ. ಪಡ್ಕೊಳ್ಳಿ ಇವನ ಹತ್ರ. ಲೇ 10,000 ರೂಪೀಸ್ ಕೊಡ್ತೀನಿ. 700 ರೂಪಾಯಿ ಕಮ್ಮಿ, 1 ಪೈಸಾ ಕಮ್ಮಿ ಇದ್ರು ಮುಟ್ಟಲ್ಲ. ಏನ್ ಮಾಡಣ? ಅವ್ನು ಹಿಡ್ಕಂಡ್ರ ಅದೇ ಬಿಡೋದಿಲ್ಲ, ಬದುಕ ಒಪ್ಸಿ ಒಳ್ಳೇ. ಆಯ್ತು ಕಣಲೆ, ನಿನಗೆ 700 ರೂಪಾಯಿ ಕೊಡ್ತೀನಿ. ಇವಾಗ ನೀನು ಹುಲಿ ಹೊಡಿಯಕ್ ನಿನ್ಗೇನ್ ಕೊಡ್ಬೇಕು ಅದ ಹೇಳು. ಹುಲಿ ಹೊಡಿಯಕ್ಕೆ ನಿನ್ಗೇನ್ ಕೊಡ್ಬೇಕು? 700 ರೂಪಾಯಿ. ಆಯ್ತು ಕೊಡೋಣ. ಕೊಡೋಣ. ಯಾಕೆ ಇನ್ನೇನ್ ಬೇಕು? 2 ಬುಲೆಟ್. ಓ ಹುಲಿ ಹೊಡಿಯೋದಕ್ಕೆ ಗನ್ಗೆ 2 ಬುಲೆಟ್? 2 ಬುಲೆಟ್. ನೀನ್ ಬರುವ ಬುಲೆಟ್ ತಗೊಂಬಿರ್ಬೇಕು ತಾನೆ. ಒಳ್ಳೆ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಪೊಲೀಸ್ನವ್ರಿಗೆ ಬುಲೆಟ್ ಕೊಟ್ಟಿಲ್ಲ, ಇವ್ರು ಕೊಟ್ಬಿಡ್ತಾರೆ. ಆಯ್ತಪ್ಪ ಬಾಬಣಂಗೆ ಹೇಳಿ ಅಡೇಲೇ ಬಾಬಣಂಗೆ ಹೇಳಿ 2 ಬುಲೆಟ್ ಕೊಡ್ಸ ಅವನ್ಗೆ. ಆಮೇಲೆ ಇಂದ ಒಂದು ಹಸು ಚರ್ಮ ಹೊಡ್ಕಬೇಕು. ಹುಲಿ ಸಾಯ್ಸಕ್ ಅಲ್ಲೂ ಹಸು ಚರ್ಮ ಯಾಕ್ರಿ? ಲೇಯ್ ಪ್ರಾಣಿ ಸಂರಕ್ಷಣಾ ಸಮಿತಿಯವ್ರು ಬಂದ್ಬಿಟ್ಟು ನನ್ನ ನೇಣತ್ಬಿಡ್ತಾರೆ. ಸುಮ್ಮನಿರ್ರಿ, ನೀವ್ ಹೇಳೋ ಮಾತು. ನಾಯಿನ ಸಾಯ್ಸಿದ್ರೆ ಹಿಡಿತಾರೆ, ಹಸುನ್ ಸಾಯಿಸಿದ್ರೆ ಯಾರು ಹಿಡಿಯೋದೇ ಇಲ್ಲ ನಮ್ಮ ದೇಶದಲ್ಲಿ. ಇಲ್ಲಪ್ಪ ಇವಾಗ ರೂಲಿಸ್ ಬರ್ತಾ. ನಾವಿಲ್ಲಿ ಹಸುನ ಕಾಮದೇನು ಅಂತ ಹೊಡ್ಕತಾ ಇದೀವಿ. ಅದನ್ನ ಸಾಯಿಸಿದ್ರೆ ಕೇಳಲ್ಲ, ನಾಯಿ ಸಾಯಿಸಿದ್ರೆ ಕೇಳ್ತಾರೆ, ಹುಲಿ ಸಾಯಿಸಿದ್ರೆ ಕೇಳ್ತಾರೆ. ಕೇಳ ಮಾಡ್ತಕ್ಕೆ ಇವಾಗ ನಿಂಗೆ ಹುಲಿ ಚರ್ಮ ಬಾ. ಹುಲಿ ನೋಡ್ಯಾಕೆ ನಿಂಗೆ ಹಸ ಚರ್ಮ ಬೇಕು ತಾನೆಪ್ಪ? ಹಸ ಚರ್ಮ ಬೇಕು. ಹಸ ಚರ್ಮ ಇವಾಗ ಹಸ ಚರ್ಮ ತಗೊಂಡು ನೀನ್ ಏನ್ ಮಾಡ್ತೀಯಾ? ಅದಕ್ಕೆ ನಿಮ್ಗೆ ತಲೆ ಒಳಗೆ ಕಿಡ್ನಿ ಇಲ್ಲ. ತಲೆ ಒಳಗೆ ಕಿಡ್ನಿ? ಕಿಡ್ನಿ ತಲೆ ಒಳಗೆಲ್ಲ ಇರ್ತದೆ, ಇಲ್ಲಿ ಇರ್ತದೆ ಕಿಡ್ನಿ. ಅಲ್ಲಿರೋದು ಬ್ರೈನ್, ಇಲ್ಲಿರೋದು ಕಿಡ್ನಿ. ಬಡ್ಕ ಅದಕ್ಕೆ ಅವ್ನ ಕೈಗೆ ದೇವ್ರ ಬಂದೂಕ ಕೊಟ್ಬಿಟ್ಟವ್ರೆ. ಕಿಡ್ನಿ ಎಲ್ಲ ಇಟ್ಟು ನೋಡ್ಕೊಂಬಿಡಪ್ಪ. ಬಿಟ್ಬಿಡಿ ಹೋಲೆ ತೆಗೆ, ವಿಷಕ್ ಬನ್ನಿ. ಆಯ್ತು ಕಣಪ್ಪ, ನಿನ್ಗೆ ಹುಲಿ ಚರ್ಮ ಹುಲಿ ಹೊಡ್ಯಕ್ ಹಸ ಚರ್ಮ ಕೊಟ್ರೆ ನೀನ್ ಏನ್ ಮಾಡ್ತೀಯ? ಹುಲಿ ಹೊಡ್ಯಕ್ ಹಸ ಚರ್ಮ 2 ಬುಲೆಟ್. ಏನ್ ಮಾಡ್ತೀಯ? ಏನು ಏನ್ ಮಾಡ್ತೀನ? ಹುಲಿ ಚರ್ಮ ಅಲ್ಲೆಲ್ಲ ಇತ್ತ ಕಾಡ್ನ ಹುಡ್ಕೊಂಡು ಹೋಗ್ತೀನಿ. ಹಸು ಚರ್ಮನ ಹಾಕೊಂಡು ಕೂತ್ಕೋತೀನಿ. ಹಾಕೋತೀರ? ಹಸು ಚರ್ಮ ಹಾಕೋತೀನಿ. ಹಾಕೊಂಡು ಅವಾಗ ಹುಲಿ ನೋಡ್ತದೆ ಇಲ್ಲಿ ಹಸು ಇದೆ ಅಂತ ಹೇಳ್ಬಿಟ್ಟು ನನ್ ಮೇಲೆ ಬಂದು ಹಸು ತಿನ್ನಕ್ ಜಂಪ್ ಮಾಡ್ತದೆ. ಅವಾಗ ಬುಲೆಟ್ ತಗೊಂಡು ಬಾರಿ ಬಾರಿ ಬ್ರೇನ್ರಪ್ಪ ನಿಜವಾಗ್ಲೂ. ನಿಮ್ ಕಿಡ್ನಿ ಬಹಳ ಕೆಲಸ ಮಾಡ್ತದೆ. ಅದು ಹಸು ಚರ್ಮ ಹಾಕೊಂಡು ಕುತ್ಕೋತಾರಂತೆ. ಕುತ್ಕೊಂಡ ತಕ್ಷಣ ಹಸು ತಿನ್ನಕ್ಕೆ ಅಂತ ಹುಲಿ ಬಂದ ತಕ್ಷಣ ಡಿಶುಮ್ ಅಂತ ಹೊಡಿತಾರೆ. ಐಡಿಯಾ ಚೆನ್ನಾಗೈತೆ. ಹೆಂಗೆ ನೀವು ಕ್ಯಾರಿ ಅನ್ ಇವ್ರಿಗೆ ಒಂದು ಹಸು ಅವನ್ಗೆ 2 ಬುಲೆಟ್ ಒಂದು ಹಸು ಕೊಡ್ರ ಹೋಗ. ಇವಾಗ ನಾ ಭಾಷಣ ಮಾಡ್ಲೇನಪ್ಪ? ಏ ಭಾಷಣ ಮಾಡ್ಬಿಡಿ. ನೀವು ನಿಮ್ಗೆ ಭಾಷಣ ಮಾಡಕ್ ಟೈಮ್ ಐತೆ. ಈಗ ಅವರು ಹೇಳ್ಬಿಟ್ಟದ್ರಲ್ಲ ಸೀಮೆ ಹಸ ಬತ್ತದೆ ಅಂತ. ಯಾವ್ದಾಗ ಕುಡ್ದಸು ಗಿಡ್ಡಸು ಹೋಯ್ತು ಅನ್ಕೊಂಡ್ರೆ ಯಾವ್ದಾಗ ಸೀಮೆ ಹಸ ಅಂತ ನೋಡಿ ಅಲ್ಲಿ ಬತ್ತವ್ರೆ ಮೇಡಮ್ ಅವರು. ಶಿವನೇ ಯಾವ್ದೋ ಇದು ಎಚ್ ಎಫ್ ಹೈಟೆಕ್ ಎಚ್ ಎಫ್ ಬತ್ತಾದಲ್ಲು ಬರ್ತಾ ಇದೆ. ಅಮ್ಮ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಜನಗಳಿಗೆ ನಮಸ್ಕಾರ ಮಾಡಿ. ಓ ಎಷ್ಟು ಜನ ಇದ್ದಾರೆ. ಸಿಕ್ಕಾಪಟ್ಟೆ ಅವರಮ್ಮ. ಎಲ್ಲಿ ದೀರ್ಘಾಯುಷ್ಮಾನ್ ಭವ ಸುಮಂಗಲಿ ಭವ. ಬಡ್ಕಳಿ ದೀರ್ಘ ಸುಮಂಗಲಿ ಭವ ಅನ್ಬಿಟ್ಟು ಒಲಿ ಕೂತ್ಕೊಳ್ಳಿ. ಒಲ್ಲಿ ನನ್ ಕಂಡ್ರೆ ಹೆಂಗ್ ಕಾಣಿಸ್ತಿದ್ದೀನಿ ಅಪ್ಪನ್ಗೆ? ಒಲ್ಲಿ ಕೂತ್ಕೊಬಿಟ್ರಿ ಮೇಲೆ. ಒಂದೇ ಸರಿ ಹೇಳೋದು ಬನ್ನಿ. ಅವ್ರು ಏನಾರು ನೀವು ಕೆಳಗೆ ಬಿದ್ದಾಗ ಬಿದ್ಬಿಟ್ರೆ ಅಷ್ಟೇ, ಆಮೇಲೆ ಅಳಿಲ್ ಮೇಲೆ ಅಲ್ಸ್ಕೊಂಡು ಬಿದ್ದಂಗೆ ಆಯ್ತದೆ. ನಾನೀಗ ನೀವು ಈಗ
ಎರಡು ಮಾತು ಹೇಳಕ್ ಬಂದಿದ್ದೀನಿ. ಎರಡು ಮಾತು ಹೇಳಕ್ ಬಂದಿದ್ರ? ಆ ಎರಡು ಮಾತು ಈಗ ಹೇಳೋದನ್ನ ಈಗಲೇ ಹೇಳ್ತೀನಿ, ಆಮೇಲೆ ಹೇಳೋದನ್ನ ಆಮೇಲೆ ಹೇಳ್ತೀನಿ. ದರಿದ್ರ ಅದೇನಯ್ಯ ಇವಮ್ಮ ಹೇಳ್ತೀನಿ ಹೇಳ್ತೀನಿ ತಿಳ್ಪಡ್ಕೊಂತಾವಳೆ. ಎಂ ಜಿ ರೋಡ್ಗೆ ಹೋಗಿ ಅವ್ರ ಕನ್ನಡ ಹಾಳಾಗ ಹೋಗ್ಬಿಟ್ಟಿದೆ. ಈಗ ಹೇಳೋದನ್ನ ಈಗ್ಲೇ ಹೇಳ್ತೀನಿ ಆಮೇಲೆ ಹೇಳೋದನ್ನ ಆಮೇಲೆ ಹೇಳ್ತೀನಿ ಅಂತ ಇರೋದು. ಹೇಳಾದ್ರೆ ಹೇಳಿ ಸತ್ತಾದ್ರೆ ಸೈಲಿ ಹೋಗ. ಮೊದಲು ಪ್ರಾರ್ಥನೆ ಮಾಡ್ತೀನಿ. ಓಹ್, ಪ್ರಾರ್ಥನೆ ಮಾಡ್ತಿರಂತೆ ಇವ್ರು, ಚೆನ್ನಾಗಿದ್ರು. ಆರು ತಿಂಗಳು ಅಮೆರಿಕಾಗ ಹೋಗಿದ್ದಕ್ಕೆ ಹಿಂಗ ಆಗ್ಬಿಟ್ಟಿರೋದು. ಪ್ರಾರ್ಥನೆ ಮಾಡಿ ಮಾಡಿ. ಶಕ್ಲ ಭಜ ವಿಶ್ವ ಸಾಯ. ಏನಯ್ಯ ಛಾಯಾ ಛಾಯಾ ಅಂತ? ಅಲ್ಲ, ಶುಕ್ಲಾಂಬರಧರಂ ಶಶಿವರ್ಣಂ ಅದು ಹೇಳಿರೋದವ್ರು. ಪ್ರಾರ್ಥನೆ ಕಣಯ್ಯ, ಕೂತ್ಕೊಳ್ಳಿ. ಪ್ರಾರ್ಥನೆ ಪ್ರಾರ್ಥನೆ ಪಕ್ಕ ಕೂತ್ಕೊಳ್ಳೋದು ಸಾಕು, ಉದುರೋದು ಸಾಕು. ಬಿಯರ್ ಚಾ ಇಲ್ವಾ? ಬಿಯರ್ ಏನ? ಬಿಯರ್ ಛಾಯಾ? ಶಿವರಾತ್ರಿ ದಿನ ಇವಮ್ಮನ್ಗೆ ಬಿಯರು ಚಾಯ್ ಎರಡು ಬೇಕಂತೆ. ಅದಲ್ಲ ರೀ, ಮತ್ತೆ ಸಿಂಗರ್ ಬಿ ಆರ್ ಛಾಯಾ ಬಂದಿಲ್ವಾ ಅಂತ ಕೇಳ್ತಾ ಇರೋದು. ಅವ್ರು ಇಲ್ಲ ಅಲ್ಲಿ ಇರ್ತಾರೆ ಟಿವಿ ನೈನ್ ಆಗಿ, ಅಲ್ಲೊಂದು ಇಂಟರ್ವ್ಯೂ ಕೊಡ್ತಾವ್ರೆ, ಹೋಗಿ ನೋಡಮ್ಮ. ಜೇವಾ ಮಂಜುನಾಥ್ ಸ್ವಾಮಿ ಕರೀತಾವಳೆ, ಕೊಟ್ಬಿಡಪ್ಪ. ಅಲ್ಲ ರೀ, ದೇವ ಬಂದಿಲ್ವಾ ಅಂತ ಕೇಳ್ತಾರೆ. ಅಲ್ಲೇ ಬಿಚ್ಕೊಂಡ ಹೋಗೋ ಟೈಮ್ ಅವ್ರು ಬಂದು ಹೋದ್ರು. ಇಲ್ಲ ಅವನೇ ದೇವಾ. ಇಲ್ಲ ಬಿಡಿ, ದೇವ ಬಿಡಿ, ದೇವ ಬಿಡಿ. ಘೋಷ ಬಂದ್ ಜೀವ, ಘೋಷ ಹಾಕೊಂಡು ಇಲ್ಲಾರ ಬರ್ತಾರಪ್ಪ. ಘೋಷ ಅಲ್ಲ, ಘೋಷಾಲ್ ಬಂದಿಲ್ವಾ ಅಂತ. ಏನ ಘೋಷಾಲ್? ಘೋಷಾಲ್ ಓ, ಶ್ರೇಯಾ ಘೋಷಾಲ್. ಶ್ರೇಯಾ ಘೋಷಾಲ್ ಬಂದಿಲ್ಲ. ಈ ಅಮ್ಮನ್ಗೆಲ್ಲ ಬಾಪೆಡೋರೆಲ್ಲ ಕೂತ್ಕೊಳ್ಳ. ಓ, ಇಲ್ಲ ಬಂದಿಲ್ಲ ಅವರು. ಅಯ್ಯೋ, ಅಂಚಾಗೆ ಇವರು ಯಾರು? ಇವ್ರು ಯಾರುನಾ? ಓಲಿ, ನೀವು ನಿಂತ್ಕೊಂಡ್ಬಿಡಿ. ಇವ್ರು ಯಾರು ಗೊತ್ತಲ್ವಾ ನಿಮ್ಗೆ? ಇಲ್ಲ, ಗೊತ್ತಿಲ್ಲ. ಎಲೆಕ್ಷನ್ ನಿಂತವ್ರೆ ಸಿನಿಮಾದಲ್ಲೆಲ್ಲ ಮಾಡ್ತಾರೆ. ಓ, ಸಿನಿಮಾ? ಯಾವ ಸಿನಿಮಾ? ಬೇಕಾದಷ್ಟು ಕನ್ನಡ ಸಿನಿಮಾ ಮಾಡ್ತಾರ ಅವರು. ಓ, ಕನ್ನಡ ಸಿನಿಮಾ ನಾವು ನೋಡಲ್ಲ, ಟೈಮ್ ಇಲ್ಲ. ಯಾಕೆ ಟೈಮ್ ಇಲ್ಲ? ಕನ್ನಡ ಸಿನಿಮಾ ನೋಡಲ್ಲ, ಟೈಮ್ ಇಲ್ಲ. ಏ, ಅವ್ರು ಟಿವಿಲೆಲ್ಲ ಮಾಡ್ತಾರ್ರಿ, ಬೇಕಾದಷ್ಟು ಟಿವಿ ಸೀರಿಯಲ್ ಮಾಡೋರೆ. ಯಾವ ಟಿವಿ? ಯಾವ ಟಿವಿ ಅಂದ್ರೆ ಅದು ಏಷ್ಯಾ ನೆಟ್, ಉದಯ ಟಿವಿ, ಜೀ ಟಿವಿ, ಟಿವಿ ನೈನ್ ಎಲ್ಲ ಮಾಡ್ತಾರೆ. ಓ, ಸಾರಿ. ಯಾಕೆ? ನಮ್ಮ ಮನೇಲಿ ಸೋನಿ ಟಿವಿ. ಅದು ಗೊತ್ತಿಲ್ಲ ರೀ, ನಾನು ಹೇಳಿದ್ದೆಲ್ಲ ಚಾನೆಲ್ಸ್. ನೀವೇ ಕಂಪನಿ, ಟಿವಿ ಕಂಪನಿ ಇರ್ಲಿ ಬಿಡಿ, ಅದೆಲ್ಲ ಮಾಡ್ತಾರೆ, ಪಬ್ಲಿಕ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾರೆ. ಟೈಮ್ ಇಲ್ಲ ಇವ್ರಿಗೆ. ಟಿವಿ ನೋಡಕ್ ಟೈಮ್ ಇಲ್ಲ, ಸಿನಿಮಾ ನೋಡಕ್ ಟೈಮ್ ಇಲ್ಲ, ಪಬ್ಲಿಕ್ ಪ್ರೋಗ್ರಾಮ್ ಟೈಮ್ ಇಲ್ಲ. ಇಲ್ಲ, ಯಾವ್ದಕ್ಕೂ ಟೈಮ್ ಇಲ್ಲ. ಟೈಮ್ ಇಲ್ಲ, ಟೈಮೇ ಇಲ್ಲ. ಟೈಮ್ ಇಲ್ಲ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮೂರು ವರ್ಷ. ಎಷ್ಟು ಜನ ಮಕ್ಕಳು? ಮೂರು ಮಕ್ಕಳು. ಮತ್ತೆ ಎಲ್ಲಿರ್ತದೆ ಟೈಮ್? ಹಾಳಾಗೋಲೆ ನನ್ ಕೈಲಾಗಲ್ಲ ಕಣಪ್ಪ. ನೀವ್ ಯಾಕ್ರಿ ಬಡ್ಕೊಳಕ್ ಹೋದ್ರಿ? ಅವ್ರು ಸಾರಿ ಅಂದ್ರೆ ಬಗ್ತಾರ್ರಿ, ನಿಂತ್ಕೊಳ್ಳಿ ಓಲಿ. ಈಗ ನಾವೆಲ್ಲ ಆಧ್ಯಾತ್ಮದಲ್ಲಿ ಕನ್ನಡ ಹಾಳಾಗ ಹೋಗ್ಬಿಟ್ಟಿದೆ. ಬಟ್ ವಿಷಯ ದೊಡ್ಡದು, ಅವ್ರು ಏನ್ ಹೇಳ್ತಾರೆ ಅಂದ್ರೆ ಆಧ್ಯಾತ್ಮಿಕದಲ್ಲಿ ನಾವೆಲ್ಲರೂ ಮಗ್ನರಾಗೋಣ ಅಂದಿದ್ದು. ನಗದು ಬಿದ್ದು ಹೋಯ್ತು ಹೋಗತ್ತಾಗೆ. ಈ ಅಮ್ಮ ನಗ್ನ ಆಗ್ಬಿಟ್ರೆ ದೇವ್ರೇ ಸುಣ್ಣಿರಿ. ಹೋಲಿ, ಶಿವರಾತ್ರಿ ದಿವಸ ಎಲ್ಲ ಬಿರಿ ಕಟ್ ಮಾತು ಸುಮ್ನಿರಿ. ನೀವಾಗ ಇಷ್ಟೊತ್ತು ಮಾತಾಡಿದ್ದಾರೆ, ಭಾಷಣ ಮುಗೀತಲ್ವಾ ನಿಮ್ದು? ಮುಗೀತೀಗ ಸನ್ಮಾನ ಮಾಡೋಣ. ಓ ಹೌದು, ಅವ್ರು ಹುಲಿ ಹೊಡ್ಕೊಂಡು ಸನ್ಮಾನ ಮಾಡ್ತೀರಪ್ಪ. ಅಯ್ಯಕ್ಕ ಅಲ್ಲಾಡ್ಬಿಡ, ನಿಂತ್ಕೋ ಬಸಿ, ಒಂದ್ ಬಸಿ ನಿಂತ್ಕೋ. ಅಯ್ಯಪ್ಪ ಇರ್ರಿ. ಅವಾಗಿಂದ ನೀವು ಕೇಳ್ತಾ ಇದ್ರಿ ಭಾಷಣ ಮಾಡ್ಬೇಕು ಅಂತ. ಈಗ ಅದೇನ್ ಭಾಷಣ ಮಾಡ್ಬೇಕು? ಮಾಡ್ಬಿಡಿ. ನಾನಪ್ಪ ಹ್ಞೂ ಭಾಷಣ ಮಾಡಿ ಈಗಲ. ಹ್ಞೂ ಮಾಡಿ ಮಾಡಿ ಭಾಷಣ. ಅಯ್ಯಮ್ಮ ತಿವುದು ತಿವುದು ನನ್ನ ಮೈಯಲ್ಲಿರೋ ಶಕ್ತಿ ಎಲ್ಲ ತೆಗೆದು ಬಿಟ್ಟವಳೆ. ನನ್ ಕೈಯಲ್ಲಿ ಭಾಷಣ ಮಾಡಕ್ಕಾಗಲ್ಲ, ಮುಂದಿನ ಚುನಾವಣೆ ಮಾಡ್ಕಂತೀನಿ. ಹಾಳಾಗೋಯ್ತು ಓಲೆತ್ತಿಗೆ. ನನ್ ಕೈಲಿ ಆಗಲ್ಲಪ್ಪ. ಠೇವಣಿ ಕಳ್ಕೊಂಡ್ರಿ ಓಲೆತ್ತಿಗೆ. ಈಗ ಹುಲಿ ಹೊಡೆದಕ್ಕೆ ಹೋದವರು ಹುಲಿ ಹೊಡೆದು ಬರ್ತಾ ಇದಾರೆ, ಅವ್ರಿಗೆ ಸನ್ಮಾನ ಮಾಡ್ಬೇಕು. ಓ, ರೇಗನ್ ಅವರು ಹುಲಿ ಹೊಡೆದವರಂತೆ. ಬಂದ್ರು ಬಂದ್ರು, ಆಹಾ, ಹುಲಿ ಹೊಡೆದು ಬಂದವ್ರೆ. ಹುಲಿ ಹೊಡೆದಿದ್ರು ಯಾಕ್ರಿ? ಖುಷಿ ಪಟ್ಟಿದ್ರು ಎಲ್ಲ ಹೇಳಿದ್ರು ಹುಲಿ ಹೊಡೆದ್ರು ಅಂತಲ್ಲ. ಅಲ್ರಿ, ಬೇಜಾರ ಬಿಡುದ್ರಿ, ಹುಲಿ ಹೊಡೆದ್ರು ಅಂತಲ್ಲ. ಹುಲಿ ಹೊಡೆದ್ರಲ್ರಿ, ಯಾಕ ದುಡ್ಡೇನು ಕಮ್ಮಿ ಬಿದ್ದಲ್ರಿ? ಹೊಡೆದ ನಿಮ್ಮ
ಮಾತ್ರ ಹುಲಿ ಹೊಡೆಯಕ್ಕೆ ಎರಡು ಬುಲೆಟ್ ಈಸ್ಕೊಂಡೋದ್ನ. ಹಸು ಚರ್ಮ ಈಸ್ಕೊಂಡೋದ್ನ, ಹಸು ಚರ್ಮ ಹಾಕೊಂಡು ಕೂತ್ಕೊಂಡು ಹುಲಿ ಬಂದಾಗ ಹುಲಿ ಹೊಡೆದ್ನ. ಹಸು ಚರ್ಮ ಹಾಕೊಂಡು ಕೂತ್ಕೊಂಡಿದ್ದಾಗ ಯಾವನಯ್ಯ ಗೂಳಿ ಬಿಟ್ಟವನು. ಗೂಳಿ ಬರ್ತಾ ಇದೆ ನೋಡಿ, ಇರು 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 ನೋಡಿ.